ಓಟ್ ಹಾಕಕ್ ಯಾರಪ್ಪ ಹೋಗ್ತಾರೆ, ಆ ರಷ್ಯಲ್ ಗಂಡಸರ ಮಧ್ಯೆ ನಿಂತ್ಕೊಂಡು ಬಿಸಿಲಲ್ಲಿ ಹೆಂಗಪ್ಪ ಓಟ್ ಹಾಕೋದು ಅನ್ನೋ ಎಲ್ಲ ಮಹಿಳೆಯರಿಗೆ ಇಲ್ಲದೆ ಕೂಲ್ ಆಗುವ ಸುದ್ದಿ. ನಿಮಗಾಗಿ ಈ ಬಾರಿ ಚುನಾವಣಾ ಆಯೋಗ ಸ್ಪೆಷಲ್ ಆಗಿ ಸಪರೇಟ್ ಬೂತ್ ರೆಡಿ ಮಾಡಿದ್ದಾರೆ, ಅದರಿಂದ ನೀವು ಆರಾಮ್ಸೆ ಹೋಗಿ ಮತ ಹಾಕಿ ಬನ್ನಿ. ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ವೋಟ್ ಹಾಕ್ತಿರೋ 18 ವರ್ಷ ತುಂಬಿದ ಹುಡುಗಿರೆ, ಈಗಾಗಲೇ ವೋಟ್ ಹಾಕಿರೋ ಮಹಿಳೆಯರೇ ಹಾಗೂ ಅಜ್ಜಿಯರೇ, ಕಷ್ಟಪಟ್ಟು ಲೈನಲ್ಲಿ ನಿಂತು ವೋಟ್ ಹಾಕ್ಬೇಕಲ್ವಾ ಅಂತ ತಲೆ ಚಚ್ಕೊಳ್ಬೇಡಿ. ವೋಟ್ ಹಾಕಲು ಗಂಡಸರ ಮಧ್ಯೆ ಲೈನ್ನಲ್ಲಿ ನಿಂತ್ಕೊಳ್ಳೋ ತಾಪತ್ರಯ ಇಲ್ಲ. ಯಾಕಂದ್ರೆ ಬೆಂಗಳೂರಿನ 27 ಕ್ಷೇತ್ರಗಳಲ್ಲೂ ಪಿಂಕ್ ಬೂತ್ಗಳನ್ನ ಮಾಡಿದೆ ಚುನಾವಣಾ ಆಯೋಗ. ಹೆಸರೇ ಹೇಳುವ ಹಾಗೆ ಬೂತ್ ಪೂರ್ತಿ ಪಿಂಕ್ ಮಯವಾಗಿರುತ್ತೆ. ಮತಗಟ್ಟೆಗಳ ಟೇಬಲ್ಗಳನ್ನ ಪಿಂಕ್ ಪೇಪರ್ ಇಂದ ಶೃಂಗರಿಸುತ್ತಾರೆ. ಮತಗಟ್ಟೆಗಳ ಅಧಿಕಾರಿಗಳನ್ನು ಸಹ ಮಹಿಳೆಯರನ್ನೇ ನೇಮಿಸಿರುತ್ತಾರೆ. ಎಲ್ಲಾ ಮಹಿಳಾ ಅಧಿಕಾರಿಗಳು ಸಹ ಆ ದಿನ ಪಿಂಕ್ ಸಮವಸ್ತ್ರ ಧರಿಸುವುದು ಈ ಬೂತ್ನ ವಿಶೇಷ. ಇನ್ನು ವೋಟ್ ಮಾಡಲು ಬರುವ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಹಾಗೂ ಸ್ಯಾನಿಟರಿ ಪ್ಯಾಡ್ ವ್ಯವಸ್ಥೆ ಸಹ ಮಾಡಲಾಗಿದೆ. ಯಾವ ರೀತಿ ಇದಾರೆ ಅಂದ್ರೆ ಫೋಕಸಿಂಗ್ ಆಲ್ ದಿ ವುಮನ್ ವಿಲ್ ಟ್ರೈ ಟು ವೇರ್ ಪಿಂಕ್ ಅಟೈರ್. ದೇ ವಿಲ್ ಬಿ ಪಿಂಕ್ ಬ್ರ್ಯಾಂಡಿಂಗ್ ಕಂಪ್ಲೀಟ್ಲಿ ಔಟ್ ಹೋರ್ಡಿಂಗ್ಸ್ ಟೇಬಲ್ ಅಲ್ಲಿ ಎಲ್ಲ ಪಿಂಕ್ ಪಿಂಕ್ ಆಗಿ ಇರ್ತದೆ. ವುಮೆನ್ ಫೆಸಿಲಿಟಿಗೆ ಬೇಕಾಗಿರುವಂತಹ ಫೀಚರ್ಸ್ ವೋಟಿಂಗ್ ಇಸ್ ಬೋತ್ ಅಪ್ಪ. ವೋಟಿಂಗ್ ಎಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ ಅಂತ ಪೋಲಿಂಗ್ ಸ್ಟೇಷನ್ ಆಯ್ಕೆ ಮಾಡ್ಕೊಂಡಿ. ಬೆಂಗಳೂರಿನಲ್ಲಿ ಈ ಎಕ್ಸ್ಪೆರಿಮೆಂಟ್ ಫಸ್ಟ್ ಟೈಮ್ ಮಾಡಲಾಗ್ತಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ 5 ಪಿಂಕ್ ಬೂತ್ಗಳನ್ನ ಮಾಡ್ತಿದ್ದಾರೆ. ಸೊ ಆ ದಿನದಂದು ಪಿಂಕ್ ಬೂತ್ನ ಎಲ್ಲಾ ಜವಾಬ್ದಾರಿಗಳನ್ನ ಮಹಿಳೆಯರೇ ನಿರ್ವಹಿಸಲಿದ್ದಾರೆ. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲ ಆದ್ಯತೆ. ಮಹಿಳೆಯರಿಗೆ ಪಿಂಕ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನನ್ಗೆ ಇಲ್ಲಿ ಬಂದು ವೋಟ್ ಮಾಡಕ್ಕೆ ತುಂಬಾ ಖುಷಿ ಅನಿಸ್ತಿದೆ. ಈ ತರದನ್ನ ಹಿಂದಿನವರೆಗೂ ಕೇಳಿರ್ಲಿಲ್ಲ, ನೋಡೂ ಇರ್ಲಿಲ್ಲ. ಮಹಿಳೆಯರ ಬಗ್ಗೆ ಎಲೆಕ್ಷನ್ ಕಮಿಷನ್ ಅವರು ತುಂಬಾ ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. Pink booth is a new concept. Ladies like pink. It's very interesting. ನಾನೇ ಬಂದು ವೋಟ್ ಮಾಡಿದ್ದೀನಿ, ನೀವು ಮಾಡಿ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಖುಷಿಯಾಗಿದೆ. ಪ್ರಪ್ರಥಮ ಬಾರಿಗೆ ಚುನಾವಣಾ ಅಧಿಕಾರಿಗಳು ಮಾಡಿರುವ ಈ ಕಾನ್ಸೆಪ್ಟ್ಗೆ ಲೇಡೀಸ್ ಸೆಕ್ಷನ್ ಕಡೆಯಿಂದಲೂ ಶಬ್ಬಾಸ್ ಗಿರಿ ಕೊಡಲಾಗ್ತಿದೆ. ಬಟ್ ಇಷ್ಟೆಲ್ಲ ಮಾಡಿದ್ರು ನೀವು ವೋಟ್ಗೆ ಬರಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಸೊ ಬನ್ನಿ, ಪಿಂಕ್ ಬೂತ್ನಲ್ಲಿ ಕೂಲ್ ಕೂಲ್ ಆಗಿ ವೋಟ್ ಹಾಕಿ, ಎಂಜಾಯ್ ಮಾಡಿ. ಹೆಣ್ಮಕ್ಳು ಮಿಸ್ ಮಾಡದೆ ವೋಟ್ ಹಾಕ್ಲಿ ಅನ್ನೋದೇ ನಮ್ಮ ಪ್ರಜಾ ಟಿವಿ ಕಾಳಜಿ. ರಂಜಿತಾ, ಮೆಟ್ರೋ ಬ್ಯೂರೋ, ಪ್ರಜಾ ಟಿವಿ.